ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರ ಐದು ಉದಾಹರಣೆಗಾಗಿ ಕುದುರೆಗಳು ನಾಯಿಗಳು ಮತ್ತು ಪಕ್ಷಿಗಳು ಇವುಗಳಿಗೆ ಅನೇಕ ಪದಗಳ ಅರ್ಥವನ್ನು ಹೇಳಿಕೊಡಬಹುದು ಮತ್ತು ಅದರಿಂದ ಅವುಗಳು ಜೀವಿತದ ಅನೇಕ ಸಂಗತಿಗಳ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಮರ್ಥವಾಗುತ್ತವೆ ಕೆಲವೊಮ್ಮೆ ಅವುಗಳು ತಮ್ಮ ವಿಮೋಚನಾ ಶಕ್ತಿಯನ್ನು ನಿರೂಪಿಸುತ್ತವೆ ಕೆಲವು ಇಪ್ಪತ್ತಾರರವರೆಗೆ ಪ್ರಾಣಿಗಳಿಗೆ ಎಣಿಸಲು ಸಾಧ್ಯವಾಗಬಹುದು ಆದರೆ ಕುದುರೆಗಳಿಗೆ ನಾಯಿಗಳಿಗೆ ಮತ್ತು ಪಕ್ಷಿಗಳಿಗೆ ಆಲ್ಜಿಬ್ರಾ ಅಥವಾ ಜಾಮೆಟ್ರಿ ಇಲ್ಲವೇ ಅಸ್ಟ್ರೋನಮಿ ಮುಂತಾದ ಶಾಸ್ತ್ರಗಳನ್ನು ಹೇಳಿಕೊಡಲು ಯಾರಿಗೆ ಸಾಧ್ಯ ಕೆಳವರ್ಗದ ಕೆಲವು ಉತ್ತಮವಾದ ಪ್ರಾಣಿಗಳಿಗೆ ಕೆಲ ಮಟ್ಟಿಗೆ ನೈತಿಕ ಪ್ರಾಮಾಣಿಕತೆ ಮತ್ತು ಅವುಗಳ ಒಡೆಯರಿಗೆ ಅಭಾರಿತನ ಕುದುರೆಗಳನ್ನು ಕೊಲ್ಲದಿರಲು ಕಚ್ಚದಿರಲು ಒದೆಯದಿರಲು ಮುಂತಾದ ಸಂಗತಿಗಳನ್ನು ಕಲಿಸಿಕೊಡಬಹುದು ಆದರೆ ಈ ಮೂಕ ಪ್ರಾಣಿಗಳಿಗೆ ದಶಾಗ್ನೆಗಳನ್ನು ಕಲಿಸಿಕೊಡಲು ಯಾರಿಗೆ ಸಾಧ್ಯ ಅವುಗಳಿಗೆ ಅವುಗಳ ಒಡೆಯರ ಬಗ್ಗೆ ಅವರ ಸ್ನೇಹಿತರ ಬಗ್ಗೆ ಒಂದು ರೀತಿಯ ಪ್ರೀತಿಯನ್ನು ಕಲಿಸಬಹುದು ಆದರೆ ದೇವರನ್ನು ಪ್ರೀತಿಸಲು ಆರಾಧಿಸಲು ಅವುಗಳಿಗೆ ಕಲಿಸಲು ಅವುಗಳನ್ನು ನಿರ್ಲಕ್ಷ್ಯ ಭಾವದಿಂದ ಉಪಯೋಗಿಸುವವರ ಬಗ್ಗೆ ಕೇವಲ ಸಹನೆಗಿಂತ ತಾಳಿಕೊಳ್ಳುವಂತೆ ಕಲಿಸಿಕೊಡಲು ಯಾರಿಂದಾದೀತು ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ ಈ ಎಲ್ಲಾ ವ್ಯತ್ಯಾಸಗಳು ಈ ಕೆಳವರ್ಗದ ಪ್ರಾಣಿಗಳಿಗೆ ಬೇರೆ ವಿಧವಾದ ಪ್ರಾಣ ಅಥವಾ ಜೀವಾತ್ಮವಿದೆ ಎಂಬ ಕಾರಣದಿಂದಲ್ಲ ಯಾಕೆಂದರೆ ಎಲ್ಲಕ್ಕೂ ಪ್ರಾಣ ಒಂದೇ ಪ್ರಸಂಗಿ ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಎಂದು ನಾವು ನೋಡಿದ್ದೇವೆ ಮಾನವನಿಗೆ ಮಾತ್ರವೇ ಆತ್ಮವಿದೆ ಪಶುಗಳಿಗೆ ಇಲ್ಲ ಎಂಬುದಲ್ಲ ಯಾಕೆಂದರೆ ಎಲ್ಲಕ್ಕೂ ಆತ್ಮವಿದೆ ಎಂದು ನಾವು ನೋಡಿದ್ದೇವೆ ಆದರೆ ನಾವು ಕಂಡುಕೊಂಡಿರುವಂತೆ ಮತ್ತು ಎಲ್ಲ ಮನುಷ್ಯರು ಸಾಕ್ಷಿಗಳಾಗಿರುವಂತೆ ಪ್ರತಿಯೊಂದು ಭಿನ್ನವಾದ ಶರೀರ ರಚನೆ ಇದೆ ಮತ್ತು ಅವುಗಳು ಪ್ರತಿಯೊಂದು ವಿಧ ವಿಧವಾದ ಗುಣಲಕ್ಷಣಗಳನ್ನು ನೀಡುತ್ತವೆ ಮತ್ತು ಇವುಗಳಿಂದ ಬುದ್ಧಿ ಶಕ್ತಿಯಲ್ಲಿ ಯಾವುದೂ ಕಡಿಮೆ ಯಾವುದು ಹೆಚ್ಚು ಎಂದು ತಿಳಿದು ಬರುತ್ತದೆ ಗಾತ್ರದಿಂದಾಗಲಿ ದೇಹದ ತೂಕದಿಂದಾಗಲಿ ಶ್ರೇಷ್ಠತೆಯನ್ನು ನಿರ್ಧರಿಸಲು ಸಾಧ್ಯವಿಲ್ಲ ಎಂಬುದನ್ನು ಗಮನಿಸಬೇಕು ಇಲ್ಲವಾದಲ್ಲಿ ಆನೆ ಮತ್ತು ತಿಮಿಂಗ್ಲಗಳು ಈ ಲೋಕದ ಒಡೆಯರುಗಳಾಗುತ್ತಿದ್ದವು ಶ್ರೇಷ್ಠತೆಯು ಮಿದುಳಿನ ರಚನೆ ಮತ್ತು ಕಾರ್ಯಗಳ ಮೇಲೆ ಆಧಾರಿತವಾದ ದೈಹಿಕ ಗುಣಲಕ್ಷಣ ಮೂಲಕ ನಿರ್ಧರಿಸಲ್ಪಡುತ್ತದೆ ಮತ್ತು ಪ್ರತಿನಿಧಿಸಲ್ಪಡುತ್ತದೆ ಆದುದರಿಂದ ಮಾನವನು ಈ ಭೂಮಿಯಲ್ಲಿನ ಅತ್ಯಂತ ಶ್ರೇಷ್ಠವಾದ ಸೃಷ್ಟಿಯಾಗಿದ್ದಾನೆ ಭೂಮಿಯೊಳಗಿಂದ ಉತ್ಪನ್ನವಾಗಿ ಮಣ್ಣಿಗೆ ಸಂಬಂಧಪಟ್ಟವನು ಆತನ ಉತ್ಕೃಷ್ಟತೆಯು ಆತನ ಬೌದ್ಧಿಕ ಸಂಪನ್ನತೆಯಲ್ಲಿದೆ ಅದು ಒಂದು ಅಭಿವೃದ್ಧಿಯಲ್ಲ ಆದರೆ ಸೃಷ್ಟಿಕರ್ತನ ಕೊಡುಗೆಯಾಗಿದೆ ಪಾಪ ಮಾಡುವ ಪ್ರಾಣಿಯೇ ಸಾಯುವುದಾಗಿದೆ ಮೇಲಿನವುಗಳೊಂದಿಗೆ ಪೂರ್ಣ ಸಾಮರಸ್ಯವಿದೆ ಆದರೆ ಈ ಪ್ರಸ್ತಾಪದ ಬಗ್ಗೆ ಸಾಮಾನ್ಯ ಆಲೋಚನೆಗೆ ಹೊರತಾಗಿದೆ ಮಾನವ ವೇದಾಂತವು ಮತ್ತು ಪರಾಣದ ಪುಸ್ತಕಗಳ ಆತ್ಮವು ನಿಶ್ಚಯಪೂರ್ವಕವಾಗಿ ನಾಶಕರವಾಗುವುದಿಲ್ಲ ಎಂದು ಘೋಷಿಸುತ್ತದೆ ಆದರೆ ಆತ್ಮದ ಮರಣದ ಬಗ್ಗೆ ದೇವರ ವಾಕ್ಯವು ಭಾರಿ ಭಾರಿಯಾಗಿ ಪ್ರಕಟಿಸುತ್ತದೆ ಉದಾಹರಣೆಗಾಗಿ ನಮ್ಮ ಕರ್ತನು ಈಡುಬಲಿಯ ಬೆಲೆಯಾಗಿ ಸಮರ್ಪಿಸಲ್ಪಟ್ಟ ಸಂದರ್ಭವನ್ನು ಆತನು ತನ್ನ ಆತ್ಮವನ್ನು ಪ್ರಾಯಚಿತ ಯಜ್ಞಕ್ಕಾಗಿ ಒಪ್ಪಿಸಿದನು ಏಷಾಯ ಐವತ್ತ್ ಮೂರನೇ ಅಧ್ಯಾಯ ಹತ್ತನೇ ವಚನ ಆತನು ತನ್ನ ಪ್ರಾಣವನ್ನು ಧಾರೆ ಎರೆದನು ಏಷಾಯ ಐವತ್ತ್ಮೂರನೇ ಅಧ್ಯಾಯ ಹತ್ತರಿಂದ ಹನ್ನೆರಡನೇ ವಚನ ಎಂಬುದಾಗಿ ಬರೆಯಲ್ಪಟ್ಟಿದೆ ಇದು ಅಗತ್ಯವಾಗಿತ್ತು ಯಾಕೆಂದರೆ ಆದಾಮನ ಆತ್ಮಕ್ಕೆ ಮರಣ ದಂಡನೆ ವಿಧಿಸಲಾಗಿತ್ತು ಮತ್ತು ಮಾನವನಿಗೆ ನೀಡಲ್ಪಟ್ಟ ವಾಗ್ದಾನವೆಂದರೆ ಆತ್ಮದ ವಿಮೋಚನೆ ಅಥವಾ ಮರಣದ ಪ್ರಾಬಲ್ಯದಿಂದ ವಿಮೋಚನೆ ದೇವರು ತನ್ನ ಪ್ರಾಣವನ್ನು ಮೃತ್ಯುಹಸ್ತದಿಂದ ತಪ್ಪಿಸಿ ಸ್ವೀಕಾರ ಮಾಡುವನು ಕೀರ್ತನೆ ನಲವತ್ತೊಂಬತ್ತನೇ ಅಧ್ಯಾಯ ಹದಿನೈದನೇ ವಚನ ಮತ್ತು ನಾವು ಕಂಡುಕೊಂಡಂತೆ ನಮ್ಮೆಲ್ಲ ಸ್ನೇಹಿತರು ಎಲ್ಲ ಮಾನವ ಜಾತಿಯು ಯೇಸುವಿನಲ್ಲಿ ನಿದ್ರೆ ಹೋಗಿರುವರು ಮತ್ತು ಅವರ ಎಲ್ಲ ಆತ್ಮಗಳು ಈ ರೀತಿಯಾಗಿ ಒಂದೇ ವಿಮೋಚನೆಯಲ್ಲಿ ವಿಮೋಚಿಸಲ್ಪಡುತ್ತವೆ ಒಂದನೇ ತೆಸಲೋನಿಕಾ ನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಚನ ಅಪೋಸ್ತಲನು ಇಲ್ಲಿ ಕ್ರಿಸ್ತನಲ್ಲಿರುವವರು ಎಂದು ಹೇಳುವಾಗ ಕೇವಲ ಭಕ್ತ ಸಂತರನ್ನು ಕುರಿತಾಗಿ ಮಾತ್ರವೇ ಹೇಳಿರುವುದಿಲ್ಲ ನೂತನ ಸೃಷ್ಟಿಗಳು ಎಂದು ಕರೆಯುವವರನ್ನು ಸಹ ಸೇರಿಸಿದ್ದಾನೆಂದು ನಾವು ಇಲ್ಲಿ ಗಮನಿಸುವವರಾಗಿದ್ದೇವೆ ಅವರುಗಳು ಕ್ರಿಸ್ತನೊಂದಿಗೆ ಸಹ ಬಾಧ್ಯಸ್ಥರಾಗುವುದಕ್ಕಾಗಿ ಪವಿತ್ರಾತ್ಮನ ಮುಖಾಂತರ ಹುಟ್ಟಿದವರಾಗಿದ್ದಾರೆ ಮತ್ತು ಸಭೆ ಎಂಬ ಕ್ರಿಸ್ತನ ದೇಹದ ಅಂಗಾಂಗಗಳಾಗಿದ್ದಾರೆ ಆದರೆ ಏಸುವಿನಲ್ಲಿ ನಿದ್ರೆ ಹೋದವರಲ್ಲಿ ಇಡೀ ಜನಾಂಗವೇ ಸೇರಿಸಿಕೊಂಡಿದೆ ಯಾಕೆಂದರೆ ನಮ್ಮ ಕರ್ತನಾದ ಏಸುವು ಇಡೀ ಮಾನವ ಪಾಪ ನಿವಾರಣಾರ್ಥವಾಗಿ ತನ್ನನ್ನು ಸಮರ್ಪಿಸಿಕೊಂಡಿದ್ದಾನೆ ಮತ್ತು ಈ ಸಮರ್ಪಣೆಯ ಸದ್ಗುಣದ ಕಾರಣ ನಮ್ಮ ಜೀವದಾಯಕನು ನಮ್ಮನ್ನು ಮಾತ್ರವಲ್ಲ ಸಮಸ್ತ ಲೋಕದವರ ಜೀವದಾಯಕನು ಸಮಸ್ತ ಲೋಕದ ಪಾಪಗಳನ್ನು ನಿವಾರಣೆ ಮಾಡುವವನು ಒಂದನೇ ಯೋಹಾನ ಎರಡನೇ ಅಧ್ಯಾಯ ಎರಡನೇ ವಚನ ಹಾಗೂ ಒಂದನೇ ತಿಮೋತಿ ಎರಡನೇ ಅಧ್ಯಾಯ ನಾಲ್ಕರಿಂದ ಆರನೇ ವಚನ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ